ಸಮಾಚಾರ ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಮಾಜಿ ಸಚಿವ ವಿ ಸೋಮಣ್ಣ ಕುಟುಂಬ ಸಿದ್ಧಗಂಗಾ ಮಠದಲ್ಲಿ ನಿರ್ಮಿಸಿರೋ ನೂತನ ಗುರುಭವನ ಕಟ್ಟಡದ ಲೋಕಾರ್ಪಣೆ ಕಾರ್ಯಕ್ರಮ ಇಂದು ನಡೆದಿದೆ. ಈ ವೇಳೆ ಪರೋಕ್ಷವಾಗಿ ಪಕ್ಷದಲ್ಲಿ ತಮಗಾದ ಅನ್ಯಾಯವನ್ನ ತೋಡಿಕೊಂಡು ಸೋಮಣ್ಣ ತಮ್ಮ ಮುಂದಿನ ರಾಜಕೀಯ ಭವಿಷ್ಯದ ಬಗ್ಗೆ ಹೇಳಿಯೂ ಹೇಳದಂತೆ ಸುಮ್ಮನಾದರು. ಮತ್ತೊಂದು ಕಡೆ ಜಿಲ್ಲೆಯ ಪ್ರಭಾವಿ ಸಚಿವರು ಸೋಮಣ್ಣನ ಬೆನ್ನಿಗೆ ನಿಂತರು. ಸಿದ್ಧಗಂಗಾ ಮಠದಲ್ಲಿ ವಿ ಸೋಮಣ್ಣ ಶಕ್ತಿ ಪ್ರದರ್ಶನ. ಅಧಿವೇಶನದ ಬಿಜಿಯಲ್ಲಿದ್ರು ಸೋಮಣ್ಣನ ಬೆನ್ನಿಗೆ ನಿಂತ ಪ್ರಭಾವಿ ಕಾಂಗ್ರೆಸ್ ನಾಯಕರು. ಎಸ್, ವಿಧಾನಸಭಾ ಚುನಾವಣೆ ಸೋಲು ಮತ್ತು ಇತ್ತೀಚೆಗೆ ನಡೆದ ನಾಯಕತ್ವ ಬದಲಾವಣೆ ಬಳಿಕ ಅಸಮಾಧಾನಗೊಂಡಿದ್ದ ಬಿಜೆಪಿ ಹಿರಿಯ ನಾಯಕ ವಿ ಸೋಮಣ್ಣ ಇಂದು ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ನಿರ್ಮಿಸಿರೋ ಗುರುಭವನದ ಲೋಕಾರ್ಪಣೆಯ ನೆಪದಲ್ಲಿ ಶಕ್ತಿ ಪ್ರದರ್ಶನ ನಡೆಸಿದ್ರು. ಸಚಿವರಾದ ಜಿ ಪರಮೇಶ್ವರ್ ಮತ್ತು ಕೆಎನ್ ರಾಜಣ್ಣ ಅವರನ್ನ ಕರೆಸಿ ಗುರುಭವನವನ್ನ ಲೋಕಾರ್ಪಣೆಗೊಳಿಸಲು ಮುಂದಾಗಿದ್ದು ರಾಜಕೀಯ ಚರ್ಚೆಗೆ ಕಾರಣವಾಗಿತ್ತು. ಹೈ ವೋಲ್ಟೇಜ್ ಅಧಿವೇಶನದ ನಡುವೆಯೂ ಉಭಯ ಸಚಿವರು ಮಠದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಈ ಚರ್ಚೆಗಳಿಗೆ ಇನ್ನಷ್ಟು ಪುಷ್ಟಿ ಕೊಟ್ಟಿತ್ತು. ಈ ವೇಳೆ ಭಾಷಣದುದ್ದಕ್ಕೂ ಸಚಿವ ಜಿ ಪರಮೇಶ್ವರ್ ಮತ್ತು ಕೆಎನ್ ರಾಜಣ್ಣ ಸೋಮಣ್ಣ ಅವರ ಗುಣಗಾನ ಮಾಡಿದ್ರು. ನಮ್ಮ ಮತ್ತು ಸೋಮಣ್ಣ ಅವರ ಪರಿಚಯ 40 ವರ್ಷಗಳ ಹಳೆಯದ್ದು. ಸೋಮಣ್ಣ ಯಾವುದಕ್ಕೂ ಜಗ್ಗಲ್ಲ. ಸೋಮಣ್ಣ ಮೇಲೆ ಶ್ರೀಗಳ ಆಶೀರ್ವಾದ ಇರುವವರೆಗೂ ರಾಜಕೀಯವಾಗಲಿ ಸಾಮಾಜಿಕವಾಗಿ ಆಗಲಿ ಭಯ ಬೀಳೋದು ಬೇಡ. ಸೋಮಣ್ಣಗೆ ಉತ್ತಮ ಭವಿಷ್ಯವಿದೆ, ನಿರಾಸೆ ಪಡುವ ಅವಶ್ಯಕತೆ ಇಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಸೂಚ್ಯವಾಗಿ ಅಭಯಹಸ್ತ ನೀಡಿದ್ರೆ ಅದೇ ವೇಳೆ ಸೋಮಣ್ಣ ದಂಪತಿಗೆ ಶಾಲು ಹಾಕಿ ಸನ್ಮಾನಿಸಿ ಅಭಿನಂದಿಸಿದ್ರು. ರಾಜಕೀಯ ಮಾತನಾಡಲ್ಲ ಅಂತಾಲೆ ವಿ ಸೋಮಣ್ಣ ರಾಜಕೀಯ ದೃಷ್ಟಿಕೋನದಿಂದಲೇ ತಮ್ಮ ಭಾಷಣ ಆರಂಭಿಸಿದ್ರು. ಭಾಷಣದುದ್ದಕ್ಕೂ ಸಚಿವರಾದ ಪರಮೇಶ್ವರ್ ಮತ್ತು ಕೆಎನ್ ರಾಜಣ್ಣ ಅವರನ್ನ ಹೊಗಳಿದ್ರು. ಇದೇ ವೇಳೆ ಅನೇಕ ಸಂದರ್ಭದಲ್ಲಿ ಅವಕಾಶ ವಂಚನೆ ಹೇಗಾಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಹೇಳ್ತೇನೆ ಅಂತ ಸೋಮಣ್ಣ, ನನಗೆ ವಂಚನೆಯಾದರೂ ಮುಂದಿನ 10-15 ವರ್ಷಗಳ ಕಾಲ ತಾನು ಚಲಾವಣೆಯಲ್ಲಿರ್ತೇನೆ ಅಂತ ಪರೋಕ್ಷವಾಗಿ ತಮ್ಮ ವಿರೋಧಿಗಳಿಗೆ ಖಡಕ್ ಸಂದೇಶ ರವಾನಿಸಿದ್ರು. ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಸೋಮಣ್ಣ, ಅರ್ಹತೆಗೆ ಈ ರೀತಿ ಮಾನದಂಡವಾಗಬಾರದು. ಅರ್ಹತೆ ಯಾರ ಮನೆಯ ಸ್ವತ್ತಲ್ಲ. ಅರ್ಹತೆ ಇಲ್ಲದವರು ಹೇಗೆ ಬೇಕಾದರೂ ನಡೆದುಕೊಳ್ಳಬಾರದು ಅಂತ ಪರೋಕ್ಷವಾಗಿ ವಿಜೇಂದ್ರಗೆ ಟಾಕ್ ಕೊಟ್ಟಂತಿತ್ತು. ಇವತ್ತು ನಮ್ಮ ಕುಟುಂಬಕ್ಕೆ ಯಾವುದೋ ಪೂರ್ವಜನ್ಮದ ಪುಣ್ಯ, ಪರಮ ಪೂಜ್ಯ ನಡೆದಾಡುವ ದೇವರು ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು ಅವರ ಒಂದು ದೂರದೃಷ್ಟಿಯ ಚಿಂತನೆಯಿಂದ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಅವರು ಕೃಪಾಶೀರ್ವಾದ ಮಾಡಿ ನಮಗೆ ಒಂದು ಸಣ್ಣ ಜಾಗವನ್ನು ಕೊಟ್ಟು ಅಲ್ಲಿ ಗುರುಭವನವನ್ನು ಕಟ್ಟೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ನಮ್ಮ ಕುಟುಂಬದ ವತಿಯಿಂದ ವೈಯಕ್ತಿಕವಾಗಿ ನಾನು ಪೂಜ್ಯರಿಗೆ ನನ್ನ ತುಂಬು ಹೃದಯದ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತೀನಿ. ಇದೊಂದು ಸಾಂಕೇತಿಕವಾಗಿ ಮಠಕ್ಕೆ ನಾವು ಲೋಕಾರ್ಪಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು. ಎಷ್ಟು ಜನ ರಾಜಕಾರಣಿಗಳಿಗೆ ಬಂದಿದೆಯೋ ಗೊತ್ತಿಲ್ಲ. ನನಗಂತೂ ದೊರಕಿರೋದು ನನಗೆ ಯಾವುದೋ ಪೂರ್ವಜನ್ಮದ ಪುಣ್ಯ ಅಂತ ಭಾವಿಸ್ತೀನಿ. ತಾವುಗಳೆಲ್ಲ ಬಂದಿದ್ದೀರಿ. ಇದಕ್ಕೆ ಗಣ್ಯಮಾನ್ಯರು ಬರ್ತಾಯಿದ್ದಾರೆ, ಅರಗುರು ಚರಮೂರ್ತಿಗಳು ಬರ್ತಾಯಿದ್ದಾರೆ. ಈ ಕಾರ್ಯಕ್ರಮ ಯಾರಿಗೂ ಪರಿಚಯ ಮಾಡಬೇಕಾಗಿಲ್ಲ. ಸಿದ್ಧಗಂಗಾ ಮಠ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ತನ್ನನ್ನೇ ತಾನು ಸಮರ್ಪಣೆ ಮಾಡಿಕೊಂಡಿದೆ. ಶ್ರೀಗಳವರ ದೂರದೃಷ್ಟಿಯ ಚಿಂತನೆ, ಅವರು ಈ ದೇಶಕ್ಕೆ ವಿಶೇಷವಾಗಿ ಭಾರತದಕ್ಕೆ ಅಲ್ಲ ವಿಶ್ವಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಅಕ್ಷರ ಮತ್ತು ದಾಸೋಹವನ್ನು ಕೊಟ್ಟಂಥ ಒಬ್ಬ ಮಹಾನ್ ನಡೆದಾಡುವ ದೇವರು. ಆ ಕಾರ್ಯಕ್ರಮ ಇವತ್ತು ನಾವು ಮಾಡ್ತಾಯಿದ್ದೀವಿ. ಇದು ನಿಮ್ಮ ಸಹಕಾರ ಕೋರ್ತೀನಿ. ಗೃಹ ಸಚಿವರಾದ ಸನ್ಮಾನ್ಯ ಪರಮೇಶ್ವರ್ ಅವರು, ಸನ್ಮಾನ್ಯ ಸಹಕಾರ ಸಚಿವರು ಆದ ಸನ್ಮಾನ್ಯ ರಾಜಣ್ಣವರು, ಲೋಕಸಭಾ ಸದಸ್ಯ ಆದ ಜಿ ಎಸ್ ಬಸವರಾಜ್ ಅವರು, ವಿಧಾನಸಭಾ ಸದಸ್ಯರುಗಳು, ವಿಧಾನ ಪರಿಷತ್ ಸದಸ್ಯರು, ಯಾರು ಕರೆದಿದ್ದೀವೋ ಬರ್ತಾರೆ. ಎಲ್ಲರೂ ಕೂಡ ಯಾರು ಬರ್ತಾರೋ ಅವ್ರು ಭಗವಂತ ಒಳ್ಳೇದು ಮಾಡ್ತಾರೆ. ಬಂದಿದ್ದಾರೆ.
ಒಟ್ಟಾರೆ ಇಂದು ನಡೆದ ಕಾರ್ಯಕ್ರಮ ಒಂದು ಕಡೆ ವಿ ಸೋಮಣ್ಣ ಕಾಂಗ್ರೆಸ್ ಸೇರ್ತಾರಾ ಅನ್ನೋ ಪ್ರಶ್ನೆಯನ್ನ ಹುಟ್ಟು ಹಾಕುವಂತಿದ್ರೆ ಇನ್ನೊಂದು ಕಡೆ ಮುಂಬರುವ ಲೋಕಸಭಾ ಚುನಾವಣೆಗೆ ತುಮಕೂರಿನಿಂದಲೇ ಸ್ಪರ್ಧಿಸಲು ನಡೆಸಿದ ಸಿದ್ಧತೆಯಂತೆ ಭಾಸವಾಯಿತು. ಕ್ಯಾಮೆರಾಮನ್ ಅಂಜನ್ ಜೊತೆ ಗಜೇಂದ್ರ, ಅಮೋಕ್ ಟಿವಿ, ತುಮಕೂರು. ತುಮಕೂರು ನಗರದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಇಂದು ದಲಿತ ಸ್ವಾಭಿಮಾನಿ ಸಂಘರ್ಷ ಸಮಿತಿಯಿಂದ 67ನೇ ಮಹಾಪರಿನಿರ್ವಾಣ ದಿನಾಚರಣೆಯನ್ನು ಆಚರಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿದರು. ಜಿಲ್ಲಾಧಿಕಾರಿ ಕೆ ಶ್ರೀನಿವಾಸ್, ಜಿಲ್ಲಾ ಪಂಚಾಯಿತಿ ಸಿಇಒ ಜಿ ಪ್ರಭು, ತಹಶೀಲ್ದಾರ್ ಸಿದ್ದೇಶ್ ಹಾಗೂ ಸಂಘಟನೆಯ ಮುಖಂಡರು ದೀಪ ಬೆಳಗಿಸಿ ಸಂವಿಧಾನ ಶಿಲ್ಪಿಗೆ ಗೌರವ ಸಮರ್ಪಣೆ ಮಾಡಿದರು. ಮುಖಂಡರಾದ ಕರ್ವೆ ಆನಂದ್, ಮದಕರಿ ರಂಗಣ್ಣ, ಗೋವಿಂದರಾಜು, ನಾಗಣ್ಣ, ನವೀನ್ ಮೊದಲಾದವರು ಭಾಗಿಯಾಗಿದ್ದರು. ಈ ವೇಳೆಯಲ್ಲಿ ಮಾತನಾಡಿದ ದಲಿತ ಸ್ವಾಭಿಮಾನಿ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ಶಿವಕುಮಾರ್, ದೇಶದ ಶೋಷಿತ ವರ್ಗದವರಿಗೆ ಧ್ವನಿಯಾದ ಶ್ರೇಷ್ಠ ಸಂವಿಧಾನವನ್ನು ದೇಶಕ್ಕೆ ನೀಡಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕೊಡುಗೆ ಸ್ಮರಣೀಯವಾದು. ಇಂತಹ ಮಹನೀಯ ಬಾಬಾ ಸಾಹೇಬ್ ಅವರ ಪುತ್ಥಳಿಯನ್ನು ಜಿಲ್ಲಾಧಿಕಾರಿ ಕಚೇರಿ ಎದುರು ಸ್ಥಾಪಿಸಬೇಕು ಎಂದು ಮನವಿ ಮಾಡಿದರು. ಇಂದು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 67ನೇ ಮಹಾಪರಿನಿರ್ವಾಣ ದಿನಾಚರಣೆಯನ್ನು ತುಮಕೂರಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಆಚರಿಸಿದರು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ, ಪರಿಶಿಷ್ಟ ಜಾತಿ ಪಂಗಡದ ಅಧಿಕಾರಿಗಳು ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘ ತುಮಕೂರು ವಿಭಾಗದಿಂದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 67ನೇ ಮಹಾಪರಿನಿರ್ವಾಣ ಕಾರ್ಯಕ್ರಮವನ್ನು ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ನಮನದೊಂದಿಗೆ ಸುಮಾರು 3,000 ಪ್ರಯಾಣಿಕರಿಗೆ ಊಟದ ವ್ಯವಸ್ಥೆಯನ್ನು ಸಹ ಕಲ್ಪಿಸಲಾಗಿತ್ತು. ಸಂದರ್ಭದಲ್ಲಿ ಮಾತನಾಡಿದ ಎಸ್ಸಿಎಸ್ಟಿ ಅಧಿಕಾರಿಗಳ ಹಾಗೂ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಚಂದ್ರಶೇಖರ್, ಕೆಎಸ್ಆರ್ಟಿಸಿ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮನ ಆಗಲಿರಬಹುದು, ಆದರೆ ಅವರು ನಡೆದು ಬಂದಂತಹ ಹಾದಿ ಈಗಲೂ ಹಾಗೆ ಎಲ್ಲರಿಗೂ ತತ್ವದರ್ಶವಾಗಿದೆ ಎಂದು ಹೇಳಿದರು. ರಾಜ್ಯ ರಸ್ತೆ ಸಾರಿಗೆ ನಿಗಮ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಧಿಕಾರಿಗಳು ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘ ರಿಜಿಸ್ಟರ್ 671 ವಿಭಾಗದ ವತಿಯಿಂದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 67ನೇ ಮಹಾಪರಿನಿರ್ವಾಣ ಕಾರ್ಯಕ್ರಮವನ್ನು ಕೆಎಸ್ಆರ್ಟಿಸಿ ವಾಹನ ನಿಲ್ದಾಣ ತುಮಕೂರು ಇಲ್ಲಿ ನಾವು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮ ಇಂದು ಮಾನ್ಯ ಶ್ರೀ ಎಸ್ ಚಂದ್ರಶೇಖರ್ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳು ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ. ಅವರಿಗೆ ನಾವು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇವತ್ತು ಏನಂದರೆ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಾಬಾ ಸಾಹೇಬರನ್ನು ನಮ್ಮನ್ನು ಅಗಲಿ ಅಂದರೆ ಭೂಲೋಕವನ್ನು ತ್ಯಜಿಸಿ ಇಲ್ಲಿಗೆ 67 ವರ್ಷ ಆಗಿದೆ. ಅವರನ್ನು ಸ್ಮರಣೆ ಮಾಡುವ ಮೂಲಕ ಹಾಗೂ ತುಮಕೂರು ಜನತೆಗೆ ಸುಮಾರು 3,000 ಜನತೆಗೆ ಪ್ರಯಾಣಿಕರಿಗೆ ಹಾಗೂ ಸಹೋದ್ಯೋಗಿಗಳಿಗೆ ಎಲ್ಲ ನೌಕರರ ಬಂಧುಗಳಿಗೆ ಅಧಿಕಾರಿಗಳಿಗೂ ಮತ್ತು ಎಲ್ರಿಗೂ 3,000 ಜನಗಳಿಗೆ ಇಲ್ಲಿ ನಾವು ಈ ಕಾರ್ಯಕ್ರಮದಲ್ಲಿ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಈ ಅನ್ನದ ಸಂದರ್ಪಣೆಯನ್ನು ಮಾಡುತ್ತಿದ್ದೇವೆ. ಎಲ್ರಿಗೂ ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಇನ್ನು ಈ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಎಲ್ಲಾ ಪ್ರಯಾಣಿಕರಿಗೆ ಉಪಹಾರದ ವ್ಯವಸ್ಥೆಯನ್ನು ಸಹ ಕಲ್ಪಿಸಲಾಗಿತ್ತು. ಶಿರಾ ನಗರಸಭೆ ವಾರ್ಡ್ ನಂಬರ್ 9ರಲ್ಲಿ ಜೆಡಿಎಸ್ ಸದಸ್ಯ ರವಿಶಂಕರ್ ಆಯ್ಕೆಯನ್ನು ಕಾರಣಾಂತರಗಳಿಂದ ಶಿರಾ ಜೆಎಂಎಫ್ಸಿ ನ್ಯಾಯಾಲಯ ಅಸಿಂಧುಗೊಳಿಸಿ ಆದೇಶ ಹೊರಡಿಸಿತು. ಇದೀಗ ಮತ್ತೆ ಉಪಚುನಾವಣೆ ನಡೆಸಲು ವೇಳಾಪಟ್ಟಿ ಪ್ರಕಟ ಮಾಡಿದೆ. ಜೆಡಿಎಸ್ ಸದಸ್ಯ ರವಿಶಂಕರ್ ಚುನಾವಣೆ ಆಯೋಗಕ್ಕೆ ಸಲ್ಲಿಸಿದ ಅಫಿಡವಿಟ್ನಲ್ಲಿ ಅಪರಾಧ ಕೃತ್ಯದ ಮಾಹಿತಿಯನ್ನು ಉಲ್ಲೇಖಿಸಿದ ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಕೋರ್ಟ್ ರವಿಶಂಕರ್ ಆಯ್ಕೆಯನ್ನ ಅಸಿಂಧುಗೊಳಿಸಿತು. ರವಿಶಂಕರ್ ಹಲವು ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದು ಎಲ್ಲಾ ಮಾಹಿತಿಗಳನ್ನು ನೀಡದೆ ಮುಚ್ಚಿಟ್ಟಿದ್ದರು. ಈ ಕಾರಣಕ್ಕೆ ಶಿರಾ ಜೆಎಂಎಫ್ಸಿ ಕೋರ್ಟ್ನ ನ್ಯಾಯಾಧೀಶೆ ಗೀತಾಂಜಲಿ ಉಪಚುನಾವಣೆ ನಡೆಸುವಂತೆ ಆದೇಶಿಸಿದ್ದರು. ಅದರಂತೆ ಮರು ಚುನಾವಣೆಗೆ ಸಿದ್ಧತೆ ನಡೆಯುತ್ತಿದೆ.
ಜೋಳದ ಮೇವು ಸಾಗಾಟ ನಿಷೇಧದ ವಿರುದ್ಧ ಕೇರಳ ಎಲ್ಡಿಎಫ್ ಅಧ್ಯಕ್ಷ ಜಯರಾಜನ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಬರ ಹಿನ್ನೆಲೆ ಚಾಮರಾಜನಗರ ಜಿಲ್ಲೆ ಭಾಗಗಳಿಂದ ಮೇವು ಸಾಗಾಟ ನಿಷೇಧಿಸಿದ್ದ ಜಿಲ್ಲಾಡಳಿತ ಚಾಮರಾಜನಗರ ಜಿಲ್ಲೆ ಬರಪೀಡಿತ ಜಿಲ್ಲೆ ಅಂತ ಘೋಷಣೆಯ ಬೆನ್ನಲ್ಲೇ ಮೇವು ಸಾಗಾಟವನ್ನ ನಿಷೇಧಿಸಿದೆ. ಸುಲ್ತಾನ್ ಬತ್ತೇರಿ ಪುಂಕಳಿಯಿಂದ ಮೂಲೆಹೊಳೆ ಚೆಕ್ಪೋಸ್ಟ್ವರೆಗೆ ಪಾದಯಾತ್ರೆ ಮಾಡಿ ಲೆಫ್ಟ್ ಡೆಮಾಕ್ರಾಟಿಕ್ ಫ್ರಂಟ್ ಪಕ್ಷದ ಸದಸ್ಯರಿಂದ ಪ್ರತಿಭಟನೆ ಮಾಡಲಾಗಿದೆ. ಏಕೆಂದರೆ ಕರ್ನಾಟಕದ ಮೇವನ್ನೇ ಹೆಚ್ಚು ಅವಲಂಬಿಸಿರೋ ಕೇರಳ ರೈತರು ಮೇವು ಸರಬರಾಜಾಗದೆ ಇದ್ರೆ ನಮ್ಮಲ್ಲಿ ಹಾಲಿನ ಉತ್ಪಾದನೆ ಕಡಿಮೆಯಾಗುತ್ತೆ. ವಯನಾಡ್ ಸಂಸದ ರಾಹುಲ್ ಗಾಂಧಿ ಈ ಸಮಸ್ಯೆಯನ್ನ ಇತ್ಯರ್ಥಗೊಳಿಸಬೇಕು ಎಂದು ಎಲ್ಡಿಎಫ್ನಿಂದ ಸಂಸದ ರಾಹುಲ್ ಗಾಂಧಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. വയനാടെത്തി രാഹുൽ ഗാന്ധി ഇടപെടണമെന്ന് ആവശ്യപ്പെട്ടുകൊണ്ട് ഇടതുപക്ഷ ജനാധിപത്യ മുന്നണി സംഘടിപ്പിച്ചിട്ടുള്ള പ്രതിഷേധ മാർച്ചാണ് ഈ വാഹനത്തിന് തൊട്ടുപിന്നാലെ കടന്നു വരുന്നത്. വയനാടെത്തി രാഹുൽ ഗാന്ധി നിലപാട് സ്വീകരിക്കണമെന്ന് ആവശ്യപ്പെട്ടുകൊണ്ട് കോൺഗ്രസ് ഭരിക്കുന്ന കർണാടകയിലെ അധികാരികളുടെ മുന്നിൽ കടന്നുവരവ് തടഞ്ഞ നിലപാട് പിൻവലിക്കാൻ തയ്യാറാകണമെന്ന് ആവശ്യപ്പെട്ടുകൊണ്ട് ಗೌರಿಬಿದನೂರು ನಗರದ ಹೊರವಲಯದಲ್ಲಿರುವ ಸಮಾನತಾ ಸೌಧದ ಬಳಿ ಮಹಾಮಾನವತಾವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 67ನೇ ಪರಿನಿರ್ವಾಣ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ತಹಶೀಲ್ದಾರ್ ಮಹೇಶ್ ಯಸಪತ್ರಿ, ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಅನೇಕ ಕಾಯ್ದೆಗಳನ್ನ ರೂಪಿಸಿ ಬಡವರ ಏಳಿಗೆಗೆ ಅನುವು ಮಾಡಿಕೊಟ್ಟರು. ಅಧಿಕಾರಿಗಳಾದ ನಾವು ಕಚೇರಿಗಳಲ್ಲಿ ಕೆಲಸ ಕಾರ್ಯಗಳನ್ನ ತ್ವರಿತವಾಗಿ ಮಾಡಿಕೊಡುತ್ತೇವೆ ಅಂತ ಶಪಥ ಮಾಡಬೇಕಿದೆ. ಎಲ್ಲಾ ಸವಲತ್ತುಗಳನ್ನ ಮನೆ ಬಾಗಿಲಿಗೆ ತಲುಪಿಸುವ ಕಾರ್ಯ ಮಾಡುತ್ತೇವೆ ಎಂದರು. ಪರಿನಿರ್ವಾಣದ ನಿಮಿತ್ತ ನಾವೆಲ್ಲರೂ ಕೂಡ ಅಂಬೇಡ್ಕರ್ ಅವರು ಯಾವಾಗಲೂ ಸರ್ವ ಜನಾಂಗದ ನಾಯಕರಂತಾನೆ ಯಾಕಂದ್ರೆ ಇವತ್ತು ನಾವೆಲ್ಲರೂ ಒಂದು ಕಡೆ ಇಲ್ಲಿ ಕೂಡಿ ಈ ಥರ ಇದ್ದೀವಿ ಅಂತಂದರೆ ಯಾವುದೂ ತಾರತಮ್ಯ ಇಲ್ಲದೇ ಜಾತಿ ತಾರತಮ್ಯ ಇಲ್ಲದೇ ನಾವು ಇಲ್ಲಿವರೆಗೂ ಇಲ್ಲಿ ಇದ್ದೀವಿ ಅಂತಂದರೆ ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನ. ಸೊ ಅವರು ನಮಗೆ ಕೇವಲ ಇವತ್ತು ಅವರು ದೇಹ ತ್ಯಜಿಸಬಹುದು, ಆದರೆ ಅವರ ಆತ್ಮ, ಆಮೇಲೆ ಅವ್ರ ಏನು ಕನಸುಗಳು, ಆಮೇಲೆ ಅವರ ದೇಹದೋಷಗಳು ಏನಿದ್ದಾವೆ ಅದು ಸಂವಿಧಾನ ಅಂತ ಇರೋ ಎಂದೂ ಅಳಿಸಲಾಗದಂತಹ ಪುಸ್ತಕದಲ್ಲಿ ಇದೆ. ಅದು ಇರುವವರೆಗೂ ಅಂಬೇಡ್ಕರ್ ಅವರ ಹೆಸರು ಯಾವಾಗೂ ಅಜರಾಮರವಾಗಿರುತ್ತೆ. ಇವತ್ತು ನಾವೆಲ್ಲರೂ ಕೂಡ ಯಾರು ದಲಿತರಿದ್ದಾರೆ, ಯಾರು ಹಿಂದುಳಿದವರಿದ್ದಾರೆ, ಯಾರು ಶೋಷಣೆಗೆ ಒಳಗಾಗಿದ್ದಾರೆ, ನಾವೆಲ್ಲ ಅಧಿಕಾರಿಗಳು ಕೂಡ ಈ ಒಂದು ದಿನದ ಅಂಗವಾಗಿ ಶಪಥ ಮಾಡಬೇಕಾಗಿದೆ. ನಾವೆಲ್ರಿಗೂ ಕೂಡ ದೀನ ದಲಿತರ ಪರವಾಗಿ ನಾವು ಕೆಲಸ ಮಾಡ್ತೀವಿ. ಯಾಕಂತಂದರೆ ಗೌರ್ಮೆಂಟು ಕೂಡ ನಮ್ಗೆ ಅದಕ್ಕೆ ನೇಮಕ ಮಾಡಿರ್ತೀವಿ, ಎಲ್ಲರೂ ನೀವು ನ್ಯಾಯಯುತವಾಗಿ ದೀನ ದಲಿತರಿಗೆ ಶ್ರೀಮಂತರ ಕೆಲಸ ಒಂದು ದಿವಸ ಲೇಟ್ ಮಾಡಿಕೊಡಿ ಆದರೆ ಬಡವ್ರ ಕೆಲಸ ಯಾವತ್ತೂ ಲೇಟ್ ಮಾಡಿಕೊಡಿ ಅಂದಿದ್ದಾರೆ. ಇವತ್ತು ನಾವು ಕೂಡ ಅಧಿಕಾರಿಗಳು ಶಪಥ ಮಾಡ್ತೀವಿ, ನಾವೆಲ್ಲರೂ ಕೂಡ ತಮ್ಮ ದೀನ ದಲಿತರ ಕೆಲಸಗಳೇನಿದ್ದಾವೆ ಅವನ್ನ ಬೇಗ ಮಾಡಿಕೊಡ್ತೀವಿ, ಮತ್ತು ಬೇಗ ಮಾಡಿಕೊಡೋಣ. ಎಲ್ಲರೂ ಎಲ್ಲರ ಅಭಿವೃದ್ಧಿಗೆ ನಾವೆಲ್ಲರೂ ಕೂಡ ಕೂಡಿ ಶ್ರೇಯಾಭಿವೃದ್ಧಿಗಾಗಿ ಶ್ರಮಿಸೋಣ ಅಂತ ಹೇಳ್ತಾ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕಂದಿಕೆರೆ ಹೋಬಳಿ ತೀರ್ಥಪುರ ಗ್ರಾಮದ ನಿರುಪಮ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಚಿನ್ನರ ಸಂತೆ ಎಂಬ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ವ್ಯವಹಾರಿಕ ಜ್ಞಾನ ಹೆಚ್ಚು ತಿಳಿಸಲು ಮಕ್ಕಳಿಗೆ ಶಾಲೆಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು, ಮಕ್ಕಳು ವಿವಿಧ ಬಗೆಯ ತರಕಾರಿ ತಿಂಡಿ ತಿನಿಸುಗಳನ್ನು ಉತ್ಸಾಹದಿಂದ ಮಾರಾಟ ಮಾಡಿದರು. ಸಾರ್ವಜನಿಕರು ಅದನ್ನು ಕೊಂಡುಕೊಳ್ಳುವ ಮೂಲಕ ಮಕ್ಕಳಿಗೆ ಪ್ರೋತ್ಸಾಹ ನೀಡಿದರು.
ಈ ವೇಳೆ ಶಾಲಾ ಮುಖ್ಯೋಪಾಧ್ಯಾಯಿನಿ ಮಮತಾ ಮಾತನಾಡಿ, ನಮ್ಮ ಶಾಲೆಯ ಪ್ರತಿ ಮಕ್ಕಳಿಗೆ ವ್ಯವಹಾರಿಕ ಜ್ಞಾನ ಸಿಗಬೇಕು ಎಂಬ ಉದ್ದೇಶದಿಂದ ಕಾರ್ಯಕ್ರಮ ಆಯೋಜಿಸಿದ್ದು ಜೀವನದಲ್ಲಿ ಮಕ್ಕಳಿಗೆ ಸ್ಫೂರ್ತಿ ತುಂಬಲು ಉಪಯುಕ್ತ ಸಮಾರಂಭ ಇದಾಗಿದೆ ಎಂದರು. ವ್ಯವಹಾರಿಕ ಜ್ಞಾನನೂ ಬೆಳೆಸ್ಬೇಕು ಅನ್ನೋ ಒಂದು ಉದ್ದೇಶ ಇರೋದ್ರಿಂದ ಮಕ್ಕಳಲ್ಲಿ ಜನರಲ್ಲಿ ಮುಕ್ತವಾಗಿ ಮಾತಾಡಬೇಕು, ಅವರು ಧೈರ್ಯವಾಗಿ ಬದುಕಬೇಕು ಅನ್ನೋ ಒಂದೇ ಬುಕ್ಕಿಂದ ಯಾವುದೇ ಕಾರಣಕ್ಕೂ ಬೆಳೆಯೋಕ್ಕಾಗಲ್ಲ. ಎಷ್ಟೋ ಜನ ಓದೋರು ಕೆಲಸ ಗೌರ್ಮೆಂಟ್ ಕೆಲಸವೂ ಸಿಗುತ್ತೆ, ವ್ಯಾಪಾರವೂ ಮಾಡ್ತಾರೆ. ಒಂದಿನ ಯಾವತ್ತಾದ್ರೂ ಈ ಥರ ವ್ಯಾಪಾರ ಮಾಡಿದ್ದೀನಿ, ನಾವು ಲೈಫಲ್ಲಿ ಎಲ್ಲರೂ ಒಂದಿನ ನಾವು ಈ ಥರ ವ್ಯಾಪಾರ ಮಾಡಿದ್ದೆ ಇದರಲ್ಲೂ ಬದುಕ್ಬೋದು ಅನ್ನೋದು ಒಂದು ಸ್ಫೂರ್ತಿ ಸಂಸ್ಥೆಗೆ ಒಂದು ಎಂಗೇಜ್ ಕೊಟ್ಟು ಎಲ್ಲ ಪೋಷಕರು ಸ್ಪಂದಿಸಿದ್ದಾರೆ, ಎಲ್ಲ ಮಕ್ಕಳು ಬಂದಿದ್ದಾರೆ. ಇನ್ನೂ ಎತ್ತರ ಮಟ್ಟಕ್ಕೆ ಶಾಲೆ ಬೆಳೀಲಿ, ಇನ್ನೂ ತುಂಬ ಪ್ರತಿ ವರ್ಷವೂ ಇದೇ ಥರ ಅಂದ್ಕೊಳ್ತೀವಿ. ಇಷ್ಟು ಬಂದಂಥ ಎಲ್ಲ ಪೋಷಕರಿಗೂ ಅಭಿನಂದನೆಗಳು ಸಲ್ಲಿಸ್ತೀನಿ. ಎಸ್ಡಿಎಂಸಿ ಅಧ್ಯಕ್ಷ ಮಧುಗೋಪಾಲ್ ಮಾತನಾಡಿ, ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ ಚಿನ್ನರ ಸಂತೆ ಹಮ್ಮಿಕೊಳ್ಳುತ್ತಿದ್ದು ಮಕ್ಕಳ ಬುದ್ಧಿಮಟ್ಟ ಹೆಚ್ಚುವ ಕೆಲಸಕ್ಕೆ ಸಹಾಯವಾಗಲಿದೆ ಎಂದರು. ಇಲ್ಲಿ ವರ್ಷ ವರ್ಷ ಇಲ್ಲಿ ಚಿನ್ನರ ಸಂತೆ ಅಂತ ಮಾಡ್ತಾ ಇದ್ದೀವಿ. ವರ್ಷ ವರ್ಷ ಮಾಡ್ತಾ ಇರೋದ್ರಿಂದ ಹುಡುಗರಿಗೆ ಬುದ್ಧಿಜ್ಞಾನ ಬರೋರಿಗೆ ಬುದ್ಧಿಜ್ಞಾನ ಬರೋಂಗೆ, ಆಮೇಲೆ ಹುಡುಗರಿಗೆ ವ್ಯಾಪಾರ ಯಾವ ಥರ ಮಾಡೋದು ಏನು, ಅಥವಾ 1 ಕೆಜಿ ಬಟ್ಟೆ ಯಾವ ಥರ ಇರುತ್ತೆ, 1/2 ಕೆಜಿ ಬಟ್ಟೆ ಯಾವ ಥರ ಇರುತ್ತೆ ಅನ್ನೋದು ಎಲ್ಲ ಥರ ತಿಳಿಸ್ಕೊಡೋಕ್ಕೆ ಒಂದು ಇದು ಉದ್ದೇಶಪೂರ್ವಕವಾಗಿ ಸ್ಪಂದಿಸ್ತಾ ಇದ್ದಾರೆ. ಆಮೇಲೆ ಪೇರೆಂಟ್ಸ್ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ, ಹಂಗಾಗಿ ವರ್ಷ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಮಕ್ಕಳಲ್ಲಿ ಈಗ ಒಬ್ಬೊಬ್ಬರಿಗೆ ದುಡ್ಡಿಂದು ಇದು ಏನು ಗೊತ್ತಿರಲ್ಲ, ಹಣಕಾಸಿಂದಾಗಲಿ ಇನ್ನೊಂದಾಗಲಿ ಮತ್ತೊಂದು ಏನು ಗೊತ್ತಿರಲ್ಲ. ಹಂಗಾಗಿ ಈ ಸಂತೆ ಮಾಡೋದ್ರಿಂದ ಏನಾಗುತ್ತೆ, ಮಕ್ಕಳಿಗೆ ಕೊಡೋದು ಮೂಡುತ್ತೆ. ಯಾವುದೋ ಯಾವ ಥರ ನೋಟ್ ಯಾವ ಥರ ಇರುತ್ತೆ, ಎಷ್ಟಕ್ಕೆ ಏನು ಇದು ತಗೊಂಡ್ರೆ ಎಷ್ಟು ಕೊಡ್ಬೋದು, ಚೇಂಜಸ್ ಕೊಡೋಕ್ಕೆ ಚೇಂಜಸ್ ಕೊಡ್ಬೋದು ಏನಿದು ಅನ್ನೋದೆಲ್ಲ ಗೊತ್ತಾಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ. ಕಾರ್ಯಕ್ರಮದಲ್ಲಿ ವ್ಯಾಪಾರಿಗಳಾಗಿ ಮಕ್ಕಳು, ಗ್ರಾಹಕರಾಗಿ ಪೋಷಕರು ಹಾಗೂ ಶಾಲಾ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗ ಹಾಜರಿದ್ದರು. ಚಂದ್ರಶೇಖರ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಬೆಂಗಳೂರನ್ನ ಜಾಗತಿಕ ನಗರವನ್ನಾಗಿ ಮಾಡುವ ಉದ್ದೇಶದಿಂದ ಕಾಂಗ್ರೆಸ್ ಸರ್ಕಾರದ ಬ್ರ್ಯಾಂಡ್ ಬೆಂಗಳೂರು ಎಂಬ ಉಪಕ್ರಮ ಜಾರಿಗೆ ತರುತ್ತಿದ್ದು, ಇದರ ಬಗ್ಗೆ ವ್ಯಂಗ್ಯವಾಡಿದ ಬಿಜೆಪಿ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ಟಾಂಗ್ ನೀಡಿದ್ದಾರೆ. ನಾವು ಅಧಿಕಾರಕ್ಕೆ ಬಂದು ಕೇವಲ 6 ತಿಂಗಳು ಮಾತ್ರವಾಗಿದ್ದು, ಈ ಹಿಂದೆ 4 ವರ್ಷ ಅಧಿಕಾರದಲ್ಲಿದ್ದ ನೀವು ಮಾಡಿರುವುದಾದರೂ ಏನು? ನಿಮ್ಮ ಆಡಳಿತ ಕಾಲದಲ್ಲಿ ಗುಂಡಿ ಮುಚ್ಚುವ ವಿಚಾರಕ್ಕೆ ಹೈಕೋರ್ಟ್ ಚಿಮಾರಿ ಹಾಕಿತು, ಇದು ನೆನಪಿಲ್ಲವಾ? ಗುಂಡಿ ಮುಚ್ಚುವ ಸಾಮರ್ಥ್ಯವಿಲ್ಲದ ಬಿಜೆಪಿಗೆ ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ಮಾತನಾಡುವುದು ನೈತಿಕತೆಯಲ್ಲ ಅಂತ ಪ್ರತಿಪಕ್ಷವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮೂರು 4 ವರ್ಷ ಇದ್ರಲ್ಲ ಪಂಚಾಯತಿಯಲ್ಲಿ ಏನು ಮಾಡಿದ್ರು ಬೆಂಗಳೂರಿಗೆ? ಗುಂಡಿ ಮುಚ್ಚಿಸೋಕ್ಕಾಗಲಿಲ್ಲ ಅವ್ರ ಕೈನಲ್ಲಿ ಅಲ್ವಾ? ಹೈಕೋರ್ಟ್ನವರೆಲ್ಲ ಉಗಿತಿದ್ರು ಅವ್ರಿಗೆ, ಸ್ಟ್ರಿಕ್ಚರ್ ಎಲ್ಲ ಪಾಸ್ ಮಾಡ್ತಿದ್ರು, ಟೀಕೆ ಮಾಡ್ತಿದ್ರು ಹೈಕೋರ್ಟ್ನವರು. ಅವರು ಏನು ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ಬೆಂಗಳೂರು ಬಗ್ಗೆ ಮಾತಾಡೋಕ್ಕೆ? ಎಲ್ಲರೂ ಕೂತಿಲ್ಲಪ್ಪ, ಒಂದು 2-3 ಜನ ಹೋಗಿದ್ದಾರೆ, ರಾಜಕೀಯನೂ ಮಾಡಬೇಕಲ್ಲ. ಈಗ ಅಲ್ಲಿ ಅವರು ಕರೆದರು, ಹೋಗಿದ್ದಾರೆ, ಬಂದಿದ್ದಾರೆ ಕೆಲವರೆಲ್ಲ. ಮುನಿಯಪ್ಪನವ್ರು ಬಂದರು, ಜಾರ್ಜ್ ಬಂದರು, ಜಮೀರ್ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಬರಬೇಕಷ್ಟೆ. ನಾಗೇಂದ್ರ ಬಂದರು, ಎಲ್ಲ ವಾಪಸ್ ಬಂದಿದ್ದಾರೆ, ಎಲ್ಲ ನಿಮ್ಮಿಂದಲೇ ಉಂಟಾಗಿರೋದು. ನಾನು ಏನು ಹೇಳಿದ್ದೆ, ಏ ಕೇಳ್ರಿ ಇಲ್ಲಿ ಸುಮ್ಮನೆ ನೀವು ಏನೇನೋ ಹೇಳ್ಬಿಡೋದು, ಏನಂತ ಹೇಳಿದ್ದೆ ನಾನು, ಏ ಕೇಳ್ರಿ, ಆ ಕುಮಾರಸ್ವಾಮಿ ಹೇಳಿದ್ದು ಅವ್ರು ಹೇಳಿದ್ದು ಅದಕ್ಕೆಲ್ಲ ಉತ್ತರ ಕೊಡ್ತೀನಿ ನಾನು. ನೀವು ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಸೇರಿಲ್ಲ ಅಲ್ವಾ, ನೀವು ಬರೀಬೇಕಲ್ವಾ? ನಾನು ಏನು ಹೇಳಿದ್ದೆ, ಎಲ್ಲ ಇನ್ಕ್ಲೂಡಿಂಗ್ ಮುಸ್ಲಿಮ್ಸ್ ಅಂತ ಹೇಳಿದ್ದೀನಿ, ಆಲ್ ಕಮ್ಯುನಿಟೀಸ್ ಇನ್ಕ್ಲೂಡಿಂಗ್ ಮುಸ್ಲಿಮ್ಸ್ ಅಂತ ಹೇಳಿದ್ದೀನಿ, ಅದು ಬರೆದ್ರ? ಜನತಾದಳ ಪಕ್ಷದ ರಾಜ್ಯದಲ್ಲಿ ತಲೆದೋರಿರುವ ಬರಗಾಲ ಪರಿಶೀಲನೆಯನ್ನ ಪ್ರತ್ಯಕ್ಷವಾಗಿ ಮೂಡಿಸಿದೆ ಎಂದು ಬರಗಾಲ ಪ್ರವಾಸ ಕೈಗೊಂಡ ಸಂಗ್ರಹಿಸಿದ ಸಂಪೂರ್ಣ ಮಾಹಿತಿಯುಳ್ಳ ವರದಿಯನ್ನ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಜೊತೆಗೆ ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಮುಖಂಡರು ಭಾಗಿಯಾಗಿ ರಾಜ್ಯಪಾಲರಿಗೆ ಪತ್ರ ಸಲ್ಲಿಸಿ ಕೇಂದ್ರದಿಂದ ಪರಿಹಾರ ಕೊಡಿಸುವಂತೆ ಮನವಿ ಮಾಡಿದ್ದಾರೆ. ರಾಜ್ಯ ಇಂದೆಂದು ಕಾಣದ ಬರಗಾಲವನ್ನ ಈ ವರ್ಷ ನೋಡಿದೆ. ಮುಂಗಾರು ಮಳೆ, ಹಿಂಗಾರು ಮಳೆ ಎರಡು ಕೈಕೊಟ್ಟು ಬಿತ್ತಿದ ಬೆಳೆಗಳೆಲ್ಲ ಬೆಳೆದು ಫಸಲು ನೀಡದೆ ಒಣಗಿ ಅಪಾರ ನಷ್ಟವುಂಟು ಮಾಡಿದೆ. ಕೇಂದ್ರ ತಂಡವು ರಾಜ್ಯ ಮತ್ತು ನಮ್ಮ ಜಿಲ್ಲೆಯ ಕೆಲವು ಹಳ್ಳಿಗಳಿಗೆ ಭೇಟಿ ಕೊಟ್ಟು ಬರಗಾಲ ನಷ್ಟದ ಪ್ರಮಾಣವನ್ನ ಸಂಗ್ರಹಿಸಿವೆ. ಆಧಾರದ ಮೇಲೆ ರಾಜ್ಯ ಸರ್ಕಾರ ಕೇಂದ್ರಕ್ಕೆ 35,000 ಕೋಟಿಗೆ ಡಿಮ್ಯಾಂಡ್ ಇಟ್ಟಿದೆ. ಆದರೆ ಕೇಂದ್ರ ಸರ್ಕಾರ ಇನ್ನೂ ಚಿಕ್ಕಾಸು ಬಿಡುಗಡೆ ಮಾಡಿಲ್ಲ. ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಹಾಗೂ ಅವರ ಪಕ್ಷದ ಶಾಸಕರ ತಂಡ ರಾಜ್ಯಪಾಲ ಗೆಹ್ಲೋಟ್ ರವರಿಗೆ ವರದಿಯನ್ನ ಸಲ್ಲಿಸಿದೆ ಎಂದು ಕೆಎಂ ಮುನೇಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ.
ಸರ್, ಈಗ ನಾವು ಮೊದಲೇ ಈಗಾಗಲೇ ರಾಜ್ಯಾಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರು, ಎಲ್ಲ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಟ್ಟು ರೈತರಿಗಾಗಿರ್ತಕ್ಕಂಥ ನಷ್ಟಗಳು, ಬೆಳೆಗಳನ್ನು ತಾವೆಲ್ಲ ಪರಿಶೀಲನೆ ಮಾಡಬೇಕು ಅಂತೇಳಿ ನಮಗೆ ಆದೇಶವನ್ನು ಮಾಡಿದರು. ಅದೇ ರೀತಿ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮ್ಮ ಕೆ ಪಿ ಬಚ್ಚೇಗೌಡರ ಅಧ್ಯಕ್ಷತೆಯಲ್ಲಿ ನಮ್ಮ ಜೆ ಕೆ ಕೃಷ್ಣಾರೆಡ್ಡಿ ಅಣ್ಣವರು, ನಮ್ಮ ಶಾಸಕರಾಗಿರ್ತಕ್ಕಂಥ ರವೇಣ್ಣವರು, ಮತ್ತು ಗೌರಿಬಿದ್ ನರಸಿಂಹಮೂರ್ತಿಯವರು, ಮತ್ತು ಬಾಗೇಪಲ್ಲಿ ಡಿ ಜೆ ನಾಗರಡ್ಡಿಯವರ ಎಲ್ಲ ನೇತೃತ್ವದಲ್ಲಿ ನಾವು 8ನೇ ತಾರೀಕು ಮತ್ತು 9ನೇ ತಾರೀಕು ಎರಡು ದಿನಗಳ ಕಾಲ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರವಾಸವನ್ನು ಮಾಡಿ ಎಲ್ಲೆಲ್ಲಿ ನಮ್ಮ ರೈತರಿಗೆ ನಷ್ಟ ಉಂಟಾಗಿದೆ ಎಲ್ಲ ಗ್ರಾಮಗಳಿಗೂ ಮತ್ತು ಬೆಳೆಗಳಿಗೆ ಅವರ ಜಮೀನುಗಳಿಗೆ ಸ್ವತಃ ಭೇಟಿಯನ್ನು ಮಾಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರಾಗಿ ಬೆಳೆ, ಜೋಳ, ಅವರೆ ಮತ್ತು ಕಡಲೆಕಾಯಿ ಇಷ್ಟು ಮತ್ತು ತೊಗರಿ ಇಷ್ಟು ಎಲ್ಲ ಸುಮಾರು 1000 ಎಕರೆಗಳಲ್ಲಿ ನಷ್ಟ ಉಂಟಾಗಿ ಮತ್ತು ಸುಮಾರು 500 ಕೋಟಿಗಳಿಗೂ ಹೆಚ್ಚಾಗಿ ನಷ್ಟವನ್ನು ಉಂಟಾಗಿದೆ ಅಂತೇಳಿ ನಾವು ವರದಿಯನ್ನು ಡಿ ಸಿ ಅವರಿಗೆ ನಮ್ಮ ಸರ್ಕಾರಕ್ಕೆ ಕಳಿಸ್ಬೇಕು. ಮುಂದಿನ ದಿನಗಳಲ್ಲಿ ತಾವು ಶೀಘ್ರವಾಗಿ ರೈತರಿಗೆ ಬರ ಪರಿಹಾರ ಕೊಡಲೇ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ನಾವು ಕೊಟ್ಟಿದ್ವಿ. ಆ ತದನಂತರ ಎಲ್ಲ ಇದಾದರೂ ಸಹ ಅವರು ಸುಮಾರು ದಿನಗಳ ನಂತರ ರೈತರಿಗೆ ನಷ್ಟ ಪರಿಹಾರವನ್ನು ಕೊಡಲಿಲ್ಲ. ಮತ್ತು ನಾವೆಲ್ಲ ಎಚ್ಚರಿಕೆಯನ್ನು ಪ್ರತಿಭಟನೆ ಮಾಡ್ತೀವಿ, ಎಚ್ಚರಿಕೆಯನ್ನು ಕೊಟ್ಟಾಗ ಏನೋ ಸ್ವಲ್ಪ ಹಣವನ್ನು ಕೊಡ್ತೀವಿ ಅಂತ ಮಾತುಗಳು ಹೇಳ್ಬರ್ತವೆ. ಅದಕ್ಕೋಸ್ಕರ ಮೊನ್ನೆ ನಾವು ಅದೇ ರೀತಿ 13ನೇ ತಾರೀಕು ಡಿ ಸಿ ಅವರಿಗೆ ಮನವಿ ಕೊಟ್ಟ ನಂತರ ನಾವು ಮೊನ್ನೆ ನಮಗೆ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಎಲ್ಲರೂ ಸೇರಿಕೊಂಡು ಮೊನ್ನೆ ಭಾನುವಾರ ನಾವು ರಾಜ್ಯಪಾಲರಿಗೆ ಮನವಿಯನ್ನು ಕೊಡಬೇಕು, ರಾಜ್ಯ ಸರ್ಕಾರ ನಮ್ಮ ರೈತರಿಗೆ ಹಣ ಬಿಡುಗಡೆ ಆಗ್ತಾ ಇಲ್ಲ ಅಂತೇಳಿ ನಮ್ಮನ್ನೆಲ್ಲ ಕರೆದು ಅವತ್ತು ನಾವು ರಾಜ್ಯಪಾಲರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಬರ ಪರಿಹಾರ ಬೇಗ ಕೊಡಬೇಕು, ರೈತರು ತತ್ತರಿಸೋಗಿದ್ದಾರೆ, ಸುಮಾರು ಲಾಸ್ ಆಗಿದೆ, ಅವ್ರ ಮುಂದಿನ ಬೆಳೆಗಳಿಡೋಕ್ಕೂ ಸಹ ಕಷ್ಟ ಆಗ್ತಾ ಇದೆ. ನೀವು ಶೀಘ್ರವಾಗಿ ಬೇಲೂರು ಸರ್ಕಾರಿ ಆಸ್ಪತ್ರೆಗೆ ಕೊಡುಗೈದಾನಿ ಹಾಗೂ ಇಲ್ಲಿನ ಕಾಂಗ್ರೆಸ್ ಮುಖಂಡ ಗ್ರೈನೆಟ್ ರಾಜಶೇಖರ್ ಆಸ್ಪತ್ರೆಗೆ ಅಗತ್ಯವಿರುವ ಕೋಲ್ಡ್ ಸ್ಟೋರೇಜ್ ಶವ ಪೆಟ್ಟಿಗೆಯನ್ನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪರಿನಿರ್ವಾಣ ದಿನ ಅಂಗವಾಗಿ ವಿವಿಧ ಗಣ್ಯಮಾನ್ಯರ ಸಮ್ಮುಖದಲ್ಲಿ ಹಸ್ತಾಂತರ ಮಾಡಿದರು. ಈ ವೇಳೆ ಮಾತನಾಡಿದ ತಹಶೀಲ್ದಾರ್ ಎಂ ಮಮತ, ಹುಟ್ಟಿದ ಮನುಷ್ಯನಿಗೆ ಸಮಾಜದಲ್ಲಿ ಹೇಗೆ ಸ್ಥಾನಮಾನ ಗೌರವ ನೀಡುತ್ತಾರೆ, ಹಾಗೆ ಸತ್ತ ಬಳಿಕ ಕೂಡ ಮನುಷ್ಯನ ಶವಕ್ಕೆ ಗೌರವ ಸಲ್ಲಿಸುವುದು ನಮ್ಮ ಪರಂಪರೆಯಲ್ಲಿದೆ. ಈ ಕಾರಣದಿಂದ ಸತ್ತ ಮನುಷ್ಯನ ದೇಹ ಹಾಳಾಗದಂತೆ ಕ್ರಮ ವಹಿಸಲು ಆಸ್ಪತ್ರೆಗೆ ಕೋಲ್ಡ್ ಶವ ಪೆಟ್ಟಿಗೆಯನ್ನು ಅಗತ್ಯವಿರುವ ಬಗ್ಗೆ ನಾವುಗಳು ದಾನಿಗಳಾದ ಗ್ರಾನೈಟ್ ರಾಜಶೇಖರ್ ಅವರಲ್ಲಿ ತಿಳಿಸಿದ ಸಂದರ್ಭದಲ್ಲಿ ಅವರು ತಮ್ಮ ವೈಯಕ್ತಿಕವಾಗಿ ಬೇಲೂರಿನ ಆಸ್ಪತ್ರೆಗೆ ಶವ ಪೆಟ್ಟಿಗೆಯನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪರಿನಿರ್ಮಾಣ ದಿನ ನೀಡಿದ್ದು ನಿಜಕ್ಕೂ ಅರ್ಥಪೂರ್ಣ ಇಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನ. ಇಂಥ ಪುಣ್ಯ ದಿನ, ನಾವು ಸತ್ತಾಗ ಮನುಷ್ಯ ಬದುಕಿದಾಗ ಎಷ್ಟು ಗೌರವ ಕೊಡ್ತೀವಿ, ಸತ್ತಾಗ ಕೂಡ ದೇಹಕ್ಕೆ ಅದೇ ಗೌರವ ಕೊಡಬೇಕು. ಆ ಗೌರವ ಸೂಚನೆ ಪರವಾಗಿ ಇಂದು ನಾನು ಈಗಾಗಲೇ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸಿದ ನಮ್ಮ ತಾಲೂಕು ಆಡಳಿತದಿಂದ, ಜೊತೆಗೆ ನಮ್ಮ ಆಸ್ಪತ್ರೆಯಿಂದ ಕೂಡ ಅವರಿಂದ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನ ತಿಳಿಸ್ತಾ ಇಂಥ ಪುಣ್ಯ ದಿನ ಗೌರವ ಸೂಚಿಸುವಂತಹ ಅವರಿಗೆ ಗೌರವ ನೀಡೋ ನಿಟ್ಟಿನಲ್ಲಿ ನಮಗೆ ಇದರ ಅವಶ್ಯಕತೆ ಇತ್ತು. ಇದನ್ನು ಕೊಟ್ಟಿರೋದಕ್ಕೆ ನಿಜವಾಗ್ಲೂ ಕೂಡ ನಾವು ಇದನ್ನು ಬಳಕೆ ಮಾಡ್ಕೋತೀವಿ, ಸದ್ಬಳಕೆ ಮಾಡ್ಕೋತೀವಿ. ಈಗಾಗಲೇ ನೂರವರು ಹೇಳಿರೋ ಹಾಗೆ ಯಾರಿಗೆ ಇದು ಅತಿ ದಲಿತರಿಗೆ ಮತ್ತು ಅತಿ ಬಡವ್ರಿಗೆ, ಕಡು ಬಡವ್ರಿಗೆ ಇದರ ಅವಶ್ಯಕತೆ ಇದೆ ಅಂಥದಕ್ಕೆ ನಾವು ಬಳಕೆ ಮಾಡ್ಕೋತೀವಿ. ಅವರಿಗೆ ಸದ್ಯ ನಾವು ಎಲ್ಲರ ಪರವಾಗಿ ನಾನು ವಿಶೇಷವಾದ ಧನ್ಯವಾದಗಳು, ಅದು ಇಂಥ ಪುಣ್ಯ ದಿನ ನೀಡೋದಕ್ಕೆ ವಿಶೇಷವಾದ ಧನ್ಯವಾದಗಳು ಅನ್ನಿಸ್ತೀನಿ ಸರ್. ಧನ್ಯವಾದಗಳು. ರಾಜ್ಯದಲ್ಲಿ ಅಧಿವೇಶನ ನಡೆಯುತ್ತಿದ್ದರೂ ಸಹ ನಮ್ಮ ಮಂತ್ರಿಗಳು ತೆಲಂಗಾಣ ಶಾಸಕರ ಸೇವೆ ಮಾಡೋಕೆ ಹೋಗಿದ್ದಾರಾ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸದನದಲ್ಲಿ ಕೆಂಡಾಮಂಡಲವಾಗಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಆರ್ ಅಶೋಕ್, ರಾಜ್ಯದಲ್ಲಿ ಬರಗಾಲ ಆವರಿಸಿದ್ದು ರೈತರು ಸಂಕಷ್ಟ ಪಡುತ್ತಿದ್ದಾರೆ, ರೈತರಿಗೆ ಸಾಂತ್ವನ ಹೇಳಲು ತೆರಳಿಲ್ಲ, ಆದರೆ ನಮ್ಮ ಮಂತ್ರಿಗಳು ತೆಲಂಗಾಣ ಶಾಸಕರ ಹಿತ ಕಾಯುವ ಸಲುವಾಗಿ ರೆಸಾರ್ಟ್ನಲ್ಲಿ ಮಂತ್ರಿಗಳ ಸೇವೆ ಮಾಡಲು ಹೋಗಿರುವುದು ಅವಮಾನಕರ ಸಂಗತಿ, ರಾಜ್ಯದ ದುಡ್ಡನ್ನ ತೆಲಂಗಾಣದಲ್ಲಿ ಮಜಾ ಮಾಡೋಕೆ ಕೊಟ್ರ ಅಂತ ವ್ಯಂಗ್ಯವಾಡಿದರು. ವಿಧಾನಸಭೆ ಅಧಿವೇಶನದಲ್ಲಿ ಮಂತ್ರಿಗಳೆಲ್ಲ ತೆಲಂಗಾಣಕ್ಕೆ ಹೋಗಿ ತೆಲಂಗಾಣದಲ್ಲಿ ತೆಲಂಗಾಣದ ಎಮ್ ಎಲ್ ಎಗಳ ಸೇವೆ ಮಾಡ್ತಾಯಿದ್ರು. ಹೋಗಿ ಅವರು ಬರಗಾಲದ ಬಗ್ಗೆ, ಕರ್ನಾಟಕ ರೈತರ ಬಗ್ಗೆ, ಕಷ್ಟದಲ್ಲಿರೋ ರೈತರಿಗೆ ಸಾಂತ್ವನ ಹೇಳೋಕ್ಕೆ ಅವರೆಲ್ಲ ಹೋಗಬೇಕಾಯಿತು. ವಿಧಾನಸಭೆಯಲ್ಲಿ ಬಂದು ಸರ್ಕಾರ ಏನು ಮಾಡಿದೆ ಅನ್ನೋದು ಹೇಳಬೇಕಾಯಿತು. ಆದರೆ ಯಾವುದು ಮಂದೆ ಮಂತ್ರಿಗಳು
ಸದನಕ್ಕೆ ಬರ್ತಾ ಇಲ್ಲ, ಎಲ್ಲ ತೆಲಂಗಾಣಕ್ಕೆ ಹೋಗ್ಬಿಟ್ಟಿದೆ. ನೆನ್ನೆನೂ ಕೂಡ ಅಧಿವೇಶನ 10 ನಿಮಿಷ ಮುಂದೆ ಹಾಕಿದಿರಿ, ಮಧ್ಯಾಹ್ನ ಅಧಿವೇಶನ ನಡೆದಾಗೂ ಬಂದಿಲ್ಲ. ಅಂದರೆ ಎಲ್ಲ ತೆಲಂಗಾಣ, ಅವರು ಎಲ್ಲ ರಾಜ್ಯಗಳಲ್ಲೂ ಸೋತಿದ್ದಾರೆ, ಒಂದೇ ಒಂದು ಗೆದ್ದಿರೋ ತೆಲಂಗಾಣ, ಅಲ್ಲೋಗಿ ಎಲ್ಲ ಕೂತ್ಬಿಟ್ಟಿದ್ದಾರೆ ಮರ್ಯಾದೆಗೋಸ್ಕರ. ಈ ಮರ್ಯಾದೆ ಇಲ್ಲಿ ಹೋಗ್ತೈತೆ ಅಂತೇಳಿ ಅಲ್ಲಿ ತೆಲಂಗಾಣಕ್ಕೆ ಹೋಗಿ ಕೂತಿರೋದು ಇದು ಒಳ್ಳೆಯದಲ್ಲ. ನಾನು ಆಗ್ರಹ ಮಾಡ್ತೀನಿ ಮುಖ್ಯಮಂತ್ರಿಗಳು ಕೂಡಲೇ ಆ ಮಂತ್ರಿಗಳ ಮೇಲೆ ಕ್ರಮ ತೆಗೆದುಕೊಳ್ಬೇಕು, ಕೂಡಲೇ ಅವ್ರನ್ನ ವಾಪಸ್ ಕರೆಸ್ಬೇಕು. ಇಲ್ಲಿ ಕರ್ನಾಟಕ ಜನ ಸಂಕಷ್ಟದಲ್ಲಿರುವಾಗ ಇವರೋಗಿ ಅಲ್ಲಿ ಮೋಜು ಮಸ್ತಿ ಮಾಡುವಂಥದ್ದು ಸರಿಯಾದಂಥ ಕ್ರಮ ಅಲ್ಲ, ಇದು ನಾಚಿಕೆಯಡಿನ ಕ್ರಮ. ಕೂಡಲೇ ಅವ್ರನ್ನ ಮುಖ್ಯಮಂತ್ರಿಗಳು ವಾಪಸ್ ಕರೆಸ್ಬೇಕು ಅಂತೇಳಿ ಆಗ್ರಹ ಮಾಡ್ತೀವಿ. ನನ್ಗೆ ಗೊತ್ತಿಲ್ಲಪ್ಪ ಅದ್ರ ಬಗ್ಗೆ. ತಿಪಟೂರು ತಾಲೂಕಿನ ಹೊನ್ನವಳ್ಳಿಯಲ್ಲಿ ಜನಕಲ್ಯಾಣ ಸೇವಾ ಸಂಘ ಟ್ರಸ್ಟ್ ಹಾಗೂ ಸತ್ಯಕುಮಾರ್ ರಿಲೀಫ್ ಫೌಂಡೇಶನ್ ವತಿಯಿಂದ ಪ್ರತಿಭಾ ಪುರಸ್ಕಾರ, ಶಾಲಾ ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಮತ್ತು ಬಡ ರೋಗಿಗಳಿಗೆ ಉಚಿತ ಪ್ರಯಾಣಕ್ಕೆ ಎಲೆಕ್ಟ್ರಿಕ್ ಆಟೋ ವಿತರಣೆ ಸಮಾರಂಭವನ್ನು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಿದರು. ಕೊಡುಗೈ ದಾನಿ ಎಂದೇ ಹೆಸರಾದ ಕಲ್ಪತರು ರತ್ನ ಡಾಕ್ಟರ್ ಶ್ರೀಧರ್ ಕುಮಾರ್ ಆಸ್ಪತ್ರೆಯವರ ನೇತೃತ್ವದಲ್ಲಿ ಸಾವಿರಾರು ಜನ ನೆರೆದಿದ್ದರು. ಈ ಸಂದರ್ಭದಲ್ಲಿ ಬಡತನದ ಬೇಗೆಯಲ್ಲಿ ತಮ್ಮ ಭವಿಷ್ಯದ ಚಿಂತನೆಯಲ್ಲಿದ್ದ ಏಕಪೋಷಕ ಆಶ್ರಯದಲ್ಲಿರುವ 100ಕ್ಕೂ ಹೆಚ್ಚು ಶಾಲಾ ಮಕ್ಕಳು ಕರುಣಾಮಯಿ ಎಂದೇ ಹೆಸರಾದ ಡಾಕ್ಟರ್ ಶ್ರೀಧರ್ ಅವರನ್ನ ಸುತ್ತುವರೆದು ತಮ್ಮ ದೀನತೆಯನ್ನ ಹೇಳಿಕೊಂಡು ಕಣ್ಣೀರು ಹಾಕುವ ದೃಶ್ಯ ನೆರೆದಿದ್ದ ಸಾವಿರಾರು ಜನ ಹಾಗೂ ಶಾಲಾ ಮಕ್ಕಳ ಕಣ್ಣಿನಲ್ಲಿ ನೀರು ಬರೆಸದ ಹೃದಯ ಇಂಡುವ ಸಂದರ್ಭ ಎದುರಾಯಿತು. ಈ ಅನಿರೀಕ್ಷಿತ ಘಟನೆಯಿಂದ ಡಾಕ್ಟರ್ ಬೆಚ್ಚಿಬಿದ್ದರು. ಅವರ ಮನನೊಂದು ಮಕ್ಕಳನ್ನ ಬಾಚಿ ತಬ್ಬಿದರು. ತಮ್ಮ ಕಣ್ಣಲ್ಲೂ ನೀರು ತುಂಬಿಕೊಂಡು ಅವರನ್ನ ಸಂತೈಸಿ ಸಮಾಧಾನ ಹೇಳಿ ಮೈದಡವಿ ಕಾರಣ ಕೇಳಿದರು. ಮಕ್ಕಳು ತಮ್ಮ ಮನೆಯ ಆರ್ಥಿಕ ದುಸ್ಥಿತಿ ಬಗ್ಗೆ ಶ್ರೀಧರ್ ಅವರಿಗೆ ಮನದಟ್ಟುವಾಗುವಂತೆ ವಿವರಿಸಿದರು. ಒಬ್ಬೊಬ್ಬ ಬಡ ವಿದ್ಯಾರ್ಥಿಯ ಕತೆ ಒಂದೊಂದು ತರವಾಗದು. ಮೂಲವಾಗಿ ಬಂದದ್ದು ಬಡತನ, ಆರ್ಥಿಕ ಸಮಸ್ಯೆ, ಪೋಷಣೆಯ ಕೊರತೆ. ಎಲ್ಲರೂ ಏಕಪೋಷಕ ಆಶ್ರಯದಲ್ಲಿರುವವರೇ. ಒಬ್ಬರಿಗೆ ತಂದೆ ಇದ್ದಾರೆ, ತಾಯಿ ಇಲ್ಲ. ಕೆಲವರಿಗೆ ಇರುವ ಒಬ್ಬನೇ ತಂದೆ ಅನಾರೋಗ್ಯ ಪೀಡಿತ, ಮತ್ತೊಬ್ಬರಿಗೆ ತಾಯಿ ಇದ್ದರೆ ತಂದೆ ಇಲ್ಲ. ಕೆಲವರಿಗೆ ವೃದ್ಧರಾದ ಪೋಷಕರು. ಬದುಕಿನ 100 ಕನಸು ಹೊತ್ತ 100 ಮಕ್ಕಳ ಸ್ಥಿತಿ ಚಿಂತಾಜನಕ. ಸಮವಸ್ತ್ರ ಇಲ್ಲದೆ ಪರಿತಪಿಸುತ್ತಿದ್ದ ಹೆಣ್ಣು ಮಕ್ಕಳು ಸಮವಸ್ತ್ರ ನೀಡುತ್ತಿದ್ದಂತೆ ಅದನ್ನ ತಬಿ ಗೊಳೋ ಎಂದು ಅತ್ತುಬಿಟ್ಟರು. ಈ ಘಟನೆಯಿಂದ ಎಲ್ಲಾ ಮರೆತ ಡಾಕ್ಟರ್ ಶ್ರೀಧರ್ ಒಬ್ಬ ಕರುಣಾಮಯಿ ಅವಧೂತರಂತೆ ಎಲ್ಲರನ್ನ ತಬ್ಬಿ ನೊಂದುಕೊಂಡು ನಾನಿದ್ದೇನೆ, ಅಳಬೇಡಿ, ಎಂದಿನಿಂದ ನಿಮಗೆ ಸಹಾಯಕ್ಕೆ ನಿಲ್ತೇನೆ. ಜಗತ್ತು ಯಾರನ್ನು ಕೈ ಬಿಡಲ್ಲ, ಒಂದಲ್ಲ ಒಂದು ಮಾರ್ಗ ಇದ್ದೇ ಇರುತ್ತೆ. ಅಧೈರ್ಯ, ಅಂಜಿಕೆ, ಜಿಗುಪ್ಸೆ ಬೇಡ. ಕಾಯುವವನು ಇದ್ದಾನೆ, ಯಾವುದಾದರೂ ರೂಪದಲ್ಲಿ ನಿಮ್ಮ ಸಹಾಯಕ್ಕೆ ನಿಲ್ಲುತ್ತಾನೆಂದು ಭರವಸೆ ನೀಡಿದರು. ಸದಾ ಬರಗಾಲದ ಬವಣೆಗೆ ಸಿಲುಕುವ ತೀರಾ ಹಿಂದುಳಿದ ಹೊನ್ನವಳ್ಳಿ ವ್ಯಾಪ್ತಿಯ ಜನರ ನಿತ್ಯ 100 ಸಮಸ್ಯೆಗಳಲ್ಲಿ ಏಕಪೋಷಕರ ಆಶ್ರಯದಲ್ಲಿರುವ ಮಕ್ಕಳ ಸ್ಥಿತಿ ಮತ್ತಷ್ಟು ಗಂಭೀರ. ಕಾರ್ಯಕ್ರಮದ ನಂತರ ಶಾಲೆಯ ಮುಖ್ಯಸ್ಥರಿಗೆ ತಿಳಿಸಿ ಇಂತಹ ಅಸಹಾಯಕ ಮಕ್ಕಳ ಸಂಪೂರ್ಣ ಮಾಹಿತಿ ನೀಡುವಂತೆ ಮನವಿ ಮಾಡಿದ ಡಾಕ್ಟರ್ ಶ್ರೀಧರ್ ತಾಲೂಕಿನ ಇತರೆ ಶಾಲೆಗಳಲ್ಲಿ ಇಂತಹ ದುಸ್ಥಿತಿಯಲ್ಲಿರುವ ಮಕ್ಕಳ ಮಾಹಿತಿಯನ್ನು ಪಡೆದು ಅವರಿಗೆ ತಮ್ಮ ಕೈಲಾದ ಸಹಾಯ ಮಾಡುವ ಭರವಸೆಯನ್ನು ನೀಡಿದ್ದಾರೆ. ನೆರೆದಿದ್ದ ಜನ ಡಾಕ್ಟರ್ ಶ್ರೀಧರ್ ಅವರ ಮಾನವೀಯತೆಯನ್ನು, ಸಹಾಯ ಮಾಡುವ ಅವರ ದೊಡ್ಡ ಗುಣವನ್ನು ಮನಸಾರೆ ಕೊಂಡಾಡಿದರು. ಸದಾ ಬಡರೋಗಿಗಳ ಸೇವೆ ಮಾಡುತ್ತಾ ಸಾವಿನ ದವಡೆಯಲ್ಲಿರುವ ಅನೇಕ ಜೀವಿಗಳನ್ನು ಉಳಿಸುವ ಇಂತಹ ವೈದ್ಯರು ಅಪರೂಪದಲ್ಲಿ ಅಪರೂಪ. ಚಿಕಿತ್ಸೆ ನಂತರ ಅವರು ಕೊಟ್ಟಷ್ಟನ್ನ ಪಡೆದು ಅವರ ಮುಖದಲ್ಲಿ ನಗು ಕಾಣುವ ಮೂಲಕ ತಾವು ಆನಂದ ಪಡುವ ಡಾಕ್ಟರ್ ಶ್ರೀಧರ್ ಇವತ್ತಿನ ಸ್ವಾರ್ಥ ಸಮಾಜದಲ್ಲಿ ಮಾದರಿಯಾಗಿದ್ದಾರೆ. ಇದಿಷ್ಟು ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.